ಸೊ ಬಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ವ್ಲಾಗ್ ಮಾಡ್ಬೇಕಾದ್ರೆ ಯಾಕಲ್ಲ ಸೌಂಡ್ ಕೊಡೋದು. ಸೊ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವ್ಲಾಗ್. ಆ್ಯಂಡ್ ಇವತ್ತು ವ್ಲಾಗ್ನ ಒಂದು ಅದ್ಭುತವಾದ ವ್ಯೂಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆರೆ ಏರಿ ಮೇಲೆ ಕೂತ್ಕೊಂಡಿದ್ದೀನಿ ನಾನು ಮತ್ತು ನನ್ನ ಅಳಿಯ. ಸೊ ಕಸಿನ್ಸ್ ಬರ್ತಾರೆ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಇವತ್ತು ನನ್ನ ಗಾಡಿ ತೊಗೊಂಡು ಬಂದಿಲ್ಲ, ಈ ಗಾಡಿ ತಂದಿದ್ದೀನಿ. ಏನು ಏನು ಮಾಡ್ಬೇಕು ನೀನು? ಈ ಕೈಲಿ ಹಿಡ್ಕೋ, ಈ ಕೈಲಿ ಹಿಡ್ಕೋ, ಕ್ಯಾಮ್ರಾ ಬಿಡು, ಕ್ಯಾಮ್ರಾ ಮೇಲೆ ಕೈ ಇಟ್ಕೋತಾನೆ. ಹೋಗ್ತಿರೋದು ಅದು ಅಂಬನಾ? ಹಳ್ಳಿ ವಾತಾವರಣ ಸ್ವಲ್ಪ ಹೊಸದು ಇವನಿಗೆ, ಸೊ ಸ್ವಲ್ಪ ಅಡ್ಜಸ್ಟ್ ಆಗ್ತಾವನೆ. ಏನಾದ್ರು ಪಕ್ಷಿ ಕಂಡ್ರು ಇಲ್ಲ ಏನಾದ್ರು ಹಸು ಕಂಡ್ರು ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗ್ತಾವನೆ. ಇರಲಿ, ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ಬಿಡ್ತಾನೆ. ಹಲೋ ಮರೇ, ಅಡ್ಜಸ್ಟ್ ಆಗ್ಬಿಡ್ತೀಯಾ? ಸರಿ, ಒಂದು ಕಿಸಿ ಕೊಡಂಗೆ ಇದೆ ಖುಷಿಗೆ. ನೋಡಲ್ಲಿ ಯಾರು ಬಂದರು? ಬಂದ್ರಾ ಕರಿ ದೊಡ್ಡಮ್ಮ? ಅದು ಓಕೆ, ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ವ್ಲಾಗ್ ಎಡಿಟ್ ಆಗಿಬಿಟ್ಟು ರೆಂಡರ್ಗೆ ಹಾಕಿದ್ದೀನಿ ಊರಿನಲ್ಲಿ. ಎರಡನೇ ದಿನ, ನಿನ್ನೆ ವ್ಲಾಗ್ ಮಾಡಲೇ ಇಲ್ಲ, ಒಂದು ಚೂರು ಮಾಡಲಿಲ್ಲ. ಸೈಲೆಂಟಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟೆ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸಗಳಿದ್ದಾವೆ, ಪ್ರಿಪ್ರೇಷನ್ಗಳಿದ್ದಾವೆ. ಏನಕ್ಕೆ ಊರಿಗೆ ಬಂದಿರೋದು ಅಂತ ಇವತ್ತು ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಹೋಗಲಿ ವ್ಲಾಗು. ಮೇ ಬಿ ಟೈಟಲ್ ಮತ್ತು ತಮ್ಮ ಮೇಲಲ್ಲಿ ನೋಡಿದ್ರು ಗೊತ್ತಾಗಿದ್ರು ಗೊತ್ತಾಗಿರ್ಬೋದು. ಗುಂಡಾ ಬಾ ಅನ್ನು. ಸೊ ಹೊಸ ಫ್ರೆಂಡ್ ಮಾಡ್ಕೊಂಬಿಟ್ಟವನೆ, ಕ್ವಾಟ್ಲೆ ಇಡ್ತಾವನ್ ಪಾಪ ಅವನಿಗೂ. ಇವನ್ ತಲೆ ನೋವು ಸಾಕಾಗ್ತಾ, ಐ ಮೀನ್ ತಡ್ಕೊಳಕ್ ಆಯ್ತಲ್ವಲ್ಲ ನನ್ನ ಕೈಲಿ ಅಂತ ಹೇಳಿ ಪಾಪ ಹುಡುಗ ಅಲ್ಲೇ ನಿಂತ್ಕೊಂಬಿಟ್ಟವನೆ. ಹೋಗ್ತಾವನೆ ಸದ್ಯಕ್ಕೆ. ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಫ್ಯಾನ್ ಫಿಟ್ಟಿಂಗ್ ಮಾಡಬೇಕು. ಕೆ ಜಿಗೆ ಬರೀ ಯೂಟ್ಯೂಬ್ ವೀಡಿಯೋಸ್ ಅಷ್ಟೇ ಅಲ್ಲ, ಗೇಮ್ ಅಷ್ಟೇ ಅಲ್ಲ, ಬೇರೆ ಕೆಲಸನೂ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ತಡಿ ಮರಿ ನಿಮಿಷ ವ್ಲಾಗ್ ಮಾಡ್ತೀನಿ, ಸ್ವಲ್ಪ ಖಾಲಿ ಖಾಲಿ ಇರೋದಕ್ಕೆ ರೂಮು ಸಿಕ್ಕಾಬಿಟ್ಟೆ ಸೌಂಡ್ ಬರುತ್ತೆ ಅಂತ ಆಗುತ್ತೆ. ನಾನು ಮಾಡಬೇಡ ಅಂತ ಏನಂತೀನಿ ಅದನ್ನೇ ಮಾಡ್ತಾನೆ ಅವನು. ನಾನು ಬೈದಿವೆ ಇದನ್ನು ಪಟ್ ಅಂತ ಹೇಳಿಬಿಟ್ಟು ಫಿಟ್ ಮಾಡಿಬಿಟ್ಟು ಅದಾದಮೇಲೆ ಸಿಗ್ತೀನಿ ನಿಮಗೆ. ಕೆಲಸ ಎಲ್ಲ ಮುಗೀತು. ಇದೊಂದು ಫ್ಯಾನು ಆ್ಯಂಡ್ ಇದೊಂದು ಫ್ಯಾನು, ಡನ್. ಎಳ್ನೀರು ಇದು ಸ್ವಲ್ಪ ಡಿಫ್ರೆಂಟಾಗಿ ಹೊಡೆದಿದ್ದೀವಿ. ಎಳ್ನೀರನ್ನ ಮೇಲ್ಗಡೆನೆ ಕೆಚ್ಚಿಬಿಟ್ಟಿದ್ದೀವಿ, ಹಿಂದ್ಗಡೆಯಿಂದ ಕೆಚ್ಚಿಬಿಟ್ಟು ಕೊಡ್ತಾರೆ. ಕೆಚ್ಚಿಬಿಟ್ಟು ಕುಕ್ಬಿಟ್ಟು ಏನೋ ಒಂದು, ಓಕೆನಾ? ಸೊ ಕೆಲಸ ಮಾಡಿದ್ಮೇಲೆ ಎಳ್ನೀರು ಕುಡಿಯೋ ಮಜಾನೇ ಬೇರೆ. ಅದರಲ್ಲೂ ಇಂಥ ಜಾಗದಲ್ಲಿ ಏನೋ ಇರಬೇಕಾದ್ರೆ ಊರಿಗೆ ಬಂದಮೇಲೆ ಎಳ್ನೀರು ಕುಡಿದರೆ ಹೆಂಗೆ ಇರೋಕ್ಕಾಗುತ್ತೆ ಹೇಳಿ. ಆ್ಯಂಡ್ ಲೈಟಿಂಗ್ ಫುಲ್ ಅದ್ಭುತವಾಗಿ ಬರ್ತಾಯಿದೆ, ನ್ಯಾಚುರಲ್ ಲೈಟಿಂಗ್. ಹೊರಗಡೆ ಕೂತಿರೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಫ್ರೇಮು ಅಲ್ವಾ? ಎಲ್ಲೋದ್ರೂ ಇದೇ ಥರ ಲೈಟಿಂಗ್ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ವ್ಲಾಗ್ ಮಾಡ್ಬೋದು. ಬಟ್ ಆ ಥರ ಎಲ್ಲ ಆಗಲ್ಲ, ನೆಮ್ಮದಿ ಕೊಡಬಾರ್ದು, ನೆಮ್ಮದಿಯಾಗಿ ವ್ಲಾಗ್ ಮಾಡಬಾರ್ದು. ಬಾಸ್ ನೋಡಿ ವ್ಯವಹಾರ ಏನೋ ಮಾಡ್ತಾವ್ರಲ್ಲಿ. ಏನು ಮರಿ ಫ್ರೆಂಡ್ ಮಾಡ್ಕೋತೀಯಾ? ಏನಂತ ಹಾಯ್ ಹೇಳು. ಅಬ್ಬು ಆಗಿದೆಯಾ? ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾಗ್ರಿ, ಇಬ್ಬರ ಮಧ್ಯೆ ಸಿಮಿಲಾರಿಟಿ, ಇಬ್ಬರು ಒಂದೇ ದಿನ ಹುಟ್ಟಿರೋದಂತೆ. ಇವತ್ತು ಸಾಯಂಕಾಲ ಬೇಸಿಕಲಿ ಪೂಜೆ ಇದೆ, ಓಕೆನಾ? ಸೊ ಆ ಪೂಜೆಗೆ ಕೆಲವು ಸಾಮಾನು ತರಬೇಕು. ಸೊ ಹಾಗಾಗಿ ಸಿಟಿ ಒಳಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮಣ್ಣ. ಸುಮಾರು ಸಾಮಾನಿದೆ ತರೋದು, ಸಿಕ್ಕಾಬಟ್ಟೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಕಾರ್ ತೊಗೊಂಡೋಗ್ತಾ ಇರೋದು. ಚಂದ್ರಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ, ಊರಿಂದ ಆಲ್ಮೋಸ್ಟ್ ಒಂದು 20 kilometers ಇದೆ ಅಣ್ಣ. 20 kilometers ಇದೆ ಚಂದ್ರಪಟ್ಟಣ. ಜಾಸ್ತಿ ಕಡೆ ಹುಡುಕ್ಬೇಕಲ್ವಾ? ಅಂದರೆ ಬೇರೆ ಬೇರೆ ಜಾಗದಲ್ಲಿ ತಗೊಳ್ಳೋವಂಥ ಸಾಮಾನುಗಳು ಜಾಸ್ತಿ ಇದ್ದಾವೆ, ಒಂದೇ ಕಡೆ ಸಿಗೋಂಥ ಕಡಿಮೆ. ಇವತ್ತಿನ ಫಸ್ಟು ವ್ಯಾಪಾರ ನಮ್ಮದು ಹೂವು.
ಫುಲ್ ಬಾರ್ಗೇನಿಂಗ್ ನಡೀತಾ ಇದೆ. ಅಲ್ಲ ಒಬ್ನೇ ಟೀ ಕುಡಿತಾ ಇದೀವಿ, ಟೀ ಕುಡಿದ್ರ ಅಂತ ಕೇಳ್ಬಿಟ್ಟು ನಿಮ್ಗೆ ಟೀ ಬಂತು. ಅಪರೂಪ ಚಂದ್ರಾಯಪಣ್ಣ ಕರ್ಕೊ ಬಂದಿದೀವಿ ಬೆಂಗಳೂರಿಗೂ. ಹುಡುಕೆ ಬಂದ್ರು ಕೊನೆಗೆ ನೀರ್ ಕುಡಿಯಣ ತಾಳಣ ತಾಳಣ ಎರಡು ಮೂರು ನಾಲ್ಕು ಬತ್ತ ಬತ್ತ ಸಣ್ಣ ಬತ್ತ ಐತೆ. ನಿನ್ನೆ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಇಲ್ಲೇ ಚಂದ್ರಪಟ್ಟಣದಲ್ಲೇ ಹೂವು ತೊಗೊಂಡಿದ್ದೆ. ಸೊ 60 ರೂಪಾಯಿ ಒಂದು ಮಾರು ಕೊಟ್ಟು ತೊಗೊಂಡಿದ್ದೆ. ಸೊ ಯಾವ ಲೆವೆಲ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ ನೋಡ್ಬಿಟ್ಟು ಇವಾಗ ಒಳ್ಳೆ ಡೀಲ್ ಕುದುರಿಸಿದ್ರು. ಎಷ್ಟು ಅಣ್ಣ ಒಂದು ಮಾರಿಗೆ? 14 ರೂಪಾಯಿ ಮಾರು. ಮಾರು 15 ಮಾರಿಗೆ 200 ರೂಪಾಯಿ ಕೊಟ್ಟಿದ್ದೀವಿ. ಚಂದ್ರಾಯಪಟ್ಟಣದ ಮಾರ್ಕೆಟ್ಟು ನೋಡಿ ಯಾವ ರೀತಿ ಇದೆ ಅಂತ. ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ನಮ್ಮದು ಪೂಜೆ ಸಾಮಾನು. ಚಂದ್ರಪಟ್ಟಣದಲ್ಲಿ ಇದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಏನೇನು ವಸ್ತು ತೊಗೊಬೇಕಾಗಿತ್ತು ಸಾಮಾನು ಪೂಜೆಗೆ ಅಡುಗೆಗೆ ಅಂತೆಲ್ಲ ಎಲ್ಲ ಅದನ್ನು ತಂದು ಮನೆ ಹತ್ರ ಅನ್ಲೋಡ್ ಮಾಡಿಬಿಟ್ಟು ಈಗ ಕಸಿನ್ಸ್ನೆಲ್ಲರನ್ನು ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಅನ್ಕೊಬೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಪ್ಪ ಇದು ಸಡನ್ನಾಗಿ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಎಲ್ಲೂ ಕ್ಲೂ ಕೊಟ್ಟಿರಲಿಲ್ಲ. ಒಂದೇ ಸರಿ ಒಂದೇ ವ್ಲಾಗಲ್ಲಿ ನಾನು ಹೇಳಿದ್ದು ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಸ್ಪೆಷಲಾಗಿ ಒಂದು ವ್ಲಾಗ್ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 2 ತಿಂಗಳು ಮುಂಚೆ ಅಂದಿದ್ದೆ ಅಂದ್ಕೊಳ್ಳಿ. ಸೊ 2 ತಿಂಗಳಿಂದ ಯಾರ್ಯಾರು ಫಾಲೋ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅದೇ ಸ್ಪೆಷಲ್ ವ್ಲಾಗು, ಲೈಟಾಗಿ ಗ್ಲಿಂಪ್ಸ್ ತೋರಿಸ್ತೀನಿ. ಸಾಯಂಕಾಲ ಮೋಸ್ಟ್ಲಿ ಪೂಜೆ ಇರುತ್ತೆ, ಸೊ ಪೂಜೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ, ಡೀಟೇಲಾಗೆಲ್ಲ ತೋರ್ಸೋಕೆ ಹೋಗಲ್ಲ. ಹೋಮ್ ಟೂರ್ನ ನಿಮಗೆ ಆದಷ್ಟು ಬೇಗ ಒಂದು ಡೆಡಿಕೇಟೆಡ್ ಆಗಿ ವ್ಲಾಗ್ ಮಾಡ್ತೀನಿ, ಓಕೆನಾ? ಏನಂತ ನಡೀತಾ ಇರೋದು ಯಾಕತ್ತೆ? ಗಣಪತಿನ? ಗಣಪತಿ ಹಿಂಗೆ ಮಾಡ್ತೀರಾ? ಹೌದಾ? ಪುರೋಹಿತರು ಮಾಡೋದು ಬಿಟ್ಟು ನಮ್ಗೆ ಹೇಳ್ಬಿಟ್ರೆ ಮಾಡ್ಕೊಡಿ ಅಂತ. ಹಾಲು ಉಗ್ಸೋದಕ್ಕೆ ರೆಡಿ ಆಗ್ತಾ ಇದೆ. ಹೂವು ಇಡ್ಬಿಟ್ರ? ಹೌದಾ? ಮೂರು ಹೂವು ಇಡ್ಬೇಕಾ? ಓಕೆ, ಲಾಕ್ ರೆಡಿ ಆಗ್ಬಿಟ್ರೆ ಎಲ್ಲರೂ. ಸೊ ಹೂವು ಇಡು ನೀನು, ಅವಾಗಲೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಕಂಪ್ಲೀಟ್ ಆಯಿತು, ಇಲ್ಲಿ ಹೋಮ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಹಂಗೆ ಇದು ನಡೀತಾ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಎಲ್ಲ ಸ್ಟಾರ್ಟ್ ಆದಮೇಲೆ ಮತ್ತೆ ತೋರಿಸ್ತೀನಿ. ಬಟ್ ಅಂತ ಹೋಗಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನಾನೇ ಮರ್ತೋಗ್ಬಿಟ್ಟಿದ್ದೆ ಸ್ನಾನ ಮಾಡಬೇಕಾಗಿತ್ತು ಅಂತಾನೆ. ಕೆನ್ಸು ಟೆನ್ಷನ್ನು ಬ್ಯುಸಿನಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಾನು ವ್ಲಾಗೇ ಅಪ್ಲೋಡ್ ಮಾಡಿಲ್ಲ ಇವತ್ತು. ಎಡಿಟ್ ಎಲ್ಲ ಮಾಡಿ ಬೆಳಿಗ್ಗೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ. ಬಟ್ ಅಪ್ಲೋಡ್ ಮಾಡೋದೇ ಮರ್ತೋಗಿದ್ದೀನಿ ಕೆಲ್ಸದ ಟೆನ್ಷನ್ನು ಬ್ಯುಸಿನಲ್ಲಿ. ಸೊ ಇವಾಗ ಟ್ರೈ ಮಾಡಿದೆ ಅಪ್ಲೋಡ್ ಮಾಡೋಣ ಅಂತ, ಬಟ್ ಆಗಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ಯಾಕೆ ಅಂದರೆ ಸಿಗ್ನಲ್ ಸಿಗಲಿಲ್ಲ ಎಲ್ಲೂ. ಸೊ ಪಕ್ಕದವ್ರಿಗೆ ಇವಾಗ ಹೋಗೋಕ್ಕಾಗಲ್ಲ, ಅಷ್ಟೊಂದು ಟೈಮೂ ಇಲ್ಲ ನನ್ನ ಹತ್ರ. ಮೋಸ್ಟ್ಲಿ ಇವಾಗ ವ್ಲಾಗ್ ಅಪ್ಲೋಡ್ ಆಗಲ್ಲ. ಎಲ್ಲರ್ಕಿಂತ ಮುಂಚೆ ನಮ್ಮ ಬಾಸ್ ಅವ್ರು ಕುತ್ಕೊಂಡು ರೆಡಿಯಾಗಿದ್ದಾರೆ ಪೂಜೆಗೆ. ಏನು ಮರಿ, ಯಾರು ನೀನು ಕರೆದವ್ರು ಬಾ ಕುತ್ಕೋ ಅಂತ? ಕುತ್ಕೊಂಬಿಟ್ಟಿದ್ಯಾ? ಕುತ್ಕೊಳ್ಬೇಕಾ? ಸಡನ್ನಾಗಿ ಪೂಜೆ ಕುತ್ಕೊಬೇಕು ಅಂದರು. ಸೊ ಹಾಗಾಗಿ ಕುತ್ಕೊಳ್ಬೇಕಾಯ್ತು ನಾನು ಫುಲ್ಲು ನನ್ನ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು. ಸೊ ಫೈನಲ್ ಪೂಜೆ ಎಲ್ಲ ಮುಗೀತು. ಈಗ ನೋಡಿ ಈ ಥರ ಇದೆ, ಹೋಮದ ಬೆಂಕಿ ಇನ್ನೂ ಉರಿತಾ ಇದೆ. ಆ್ಯಂಡ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೊರಗಡೆಗೆ. ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗಿ ರೋಡ್ಸ್ ಹಾಕ್ತೀನಿ ನನ್ನ ಜೊತೆ. ಇವತ್ತಿನ ದಿನದ ಕೊನೆ ಹಂತಕ್ಕೆ ಬಂದಿದ್ದೀವಿ, ಊಟ ಮಾಡ್ತಾ ಇದ್ದೀವಿ. ಮಮ್ಮಿ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ. ಆ್ಯಂಡ್ ಇದು ನಮ್ಮ ಊಟ. ಊಟಕ್ಕೆ ಬರೀ ನಾವಿಬ್ಬರೇ ಕೂತಿಲ್ಲ, ಇಲ್ಲೂ ಇಷ್ಟು ಜನ ಕೂತಿದ್ದಾರೆ.
ಕತ್ತಲಲ್ಲಿ ಎಲ್ಲರ ಮುಖನ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ನಿಮ್ಮೆಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ ಸಿಗ್ತೀನಿ. ಇಟ್ಟಿದ್ದ ಇಂಟೆ ಕೇರ್ ಕೀಪ್ಸ್ ಮಾಡಿ. ಬಾ ಬಾಯ್. ಪಟ್ ಅಂತ ಊಟ ಮಾಡ್ತೀವಿ ಇವಾಗ. ಎಲ್ಲರೂ ಕೈಲೂ ಬಾಯ್ ಆಡ್ಸೋಕ್ಕಾಗಲ್ಲ. ಇವರೆಲ್ಲ ಹೊಸಬ್ರು ಸ್ವಲ್ಪ ವ್ಲಾಗಿಗೆ ಏನು ಮಾಡ್ತಾವ ನೀವು, ಏನು ಮಾತಾಡ್ತಾವನೆ ಅಂತ ಇವಾಗ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನ ಕಾ ಹೇಳಿದ್ರು ಪರವಾಗಿಲ್ಲ, ಒಬ್ಬರಾದರೂ ಹೇಳಿದ್ರು ಟಾಟಾ ಹೇಳಿ ಪರವಾಗಿಲ್ಲ. ಎಲ್ಲ ಈಗ ಹೇಳ್ತೀನಿ ಬಾ ಬಾಯ್.